ಕಾಡಿನಿಂದ ನಾಡಿಗೆ ಬಂದ ಭಾರಿ ಗಾತ್ರದ ಕಾಳಿಂಗ ಸರ್ಪವನ್ನ ಹಿಡಿದು ಮರಳಿ ಕಾಡಿಗಟ್ಟಿದ ಪ್ರಸಂಗ ಬೆಳ್ತಂಗಡಿ ತಾಲೂಕಿನ ಮಿತ್ತಬಾಗಿಲು ಗ್ರಾಮದಲ್ಲಿ ನಡೆದಿದೆ. ಮಳೆಗಾಲದಲ್ಲಿ ಆಹಾರ ಹುಡುಕ್ತಾ ಕಾಳಿಂಗ ಸರ್ಪಗಳು ಜನವಸತಿ ಪ್ರದೇಶಕ್ಕೆ ಬರ್ತವೆ. ಭಾರಿ ವಿಷಯುಕ್ತ ಆಗಿರುವ ಈ ಹಾವುಗಳನ್ನ ಕಂಡ ಕೂಡಲೇ ಜನ ಹೆದರ್ತಾರೆ. ಆದರೆ ಮಿತ್ತಬಾಗಿಲು ಗ್ರಾಮದ ಪುನ್ಕೆದಡಿ ಎಂಬಲ್ಲಿ ಕಾಳಿಂಗವನ್ನ ಕಂಡ ಸ್ಥಳೀಯರು ಲಾಯ್ಲದ ಹಾವು ಹಿಡಿಯುವ ಸ್ನೇಕ್ ಅಶೋಕ್ ಅವರನ್ನ ಕರೆಸಿದ್ದಾರೆ. ವಿಷ ಉಗುಳ್ತಾ ಇದ್ದ ಕಾಳಿಂಗನನ್ನ ಚಾಣಾಕ್ಷ ರೀತಿಯಲ್ಲಿ ಹಿಡಿದು ಅರಣ್ಯಕ್ಕೆ ಒಯ್ಯುವ ಕೆಲಸ ಇವರು ಮಾಡಿದ್ದಾರೆ. ಇನ್ನು ಸ್ನೇಕ್ ಅಶೋಕ್ ಈ ಹಿಂದೆ 20ಕ್ಕೂ ಹೆಚ್ಚು ಕಾಳಿಂಗ ಸರ್ಪಗಳನ್ನ ಹಿಡಿದು ರಕ್ಷಣೆ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಕಂಡುಬಂದ 10 ಅಡಿ ಉದ್ದದ ಕಾಳಿಂಗನ ಹಿಡಿಯೋದು ಕಷ್ಟವಾಗಲಿಲ್ಲ ಅಂತ ಹೇಳಿದ್ರು. ಇನ್ನು ಕಾಳಿಂಗ ಘಟ ಸರ್ಪಗಳ ಪೈಕಿ ಅತ್ಯಂತ ಅಪಾಯಕಾರಿ ಹಾವಾಗಿದೆ.